ಈಗ ಫಸ್ಟ್ ಒಂದು ಲಿರಿಕಲ್ ವಿಡಿಯೋನ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅಂದರೆ ಸಾಂಗ್ ಒಂದೊಂದು ಸಾಂಗ್ನ. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದೊಂದು ಸಾಂಗ್ ರಿಲೀಸ್ ಮಾಡ್ತಾ ಬರ್ತೀನಿ. ಹೈದರಾಬಾದಲ್ಲೊಂದು, ಮುಂಬೈಲ್ಲೊಂದು, ಚೆನ್ನೈಲ್ಲೊಂದು, ಎರಡು ನಮ್ಮ ಬ್ಯಾಂಗ್ಳೂರಲ್ಲಿ ಎರಡು, ಈ ಥರ ರಿಲೀಸ್ ಮಾಡಿ ಫೈನಲ್ ಒಂದು ಇವೆಂಟ್ ಮಾಡಿ ಎಲ್ಲ ಸಾಂಗ್ಸು ಕೂಡ ಇಲ್ಲಿ ದೊಡ್ಡ ಇವೆಂಟ್ ಮಾಡಿ ಜೂಕ್ ಬಾಕ್ಸ್ಗೆ ಆನಂದಾಡಿ, ನಮ್ಮ ಆನಂದ ಆಡಿಯೋದವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಆನಂದ ಆಡಿಯೋದಲ್ಲಿ ಬಿಡುಗಡೆ ಮಾಡ್ತೀವಿ. ಟ್ರೈಲರು ಕೂಡ ಬಿಫೋರ್ 20 ಡೇಸ್ ಟ್ರೈಲರು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ್ಯಸ್ ಪರ್ ಒಂದು ಬ್ಯೂಟಿಫುಲ್ ಶೆಡ್ಯೂಲ್ ಮಾಡಿ. ಅದಕ್ಕೂ ಕೂಡ ಮಾರ್ಕೆಟಿಂಗ್ದು ಕೂಡ ಒಂದು ಒಳ್ಳೆ ಟೀಮ್ ಇದ್ದಾರೆ, ಎಲ್ಲ ಎವ್ರಿ ಟೈ ಎವ್ರಿ ಡೇ ಎವ್ರಿ ಮಿನಿಟ್ ಪ್ಲ್ಯಾನ್ ಮಾಡಿಕೊಂಡು ಇಡೀ ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ಕಡೆಯೂ ತಲುಪಬೇಕು ನಮ್ಮ ಸಿನಿಮಾ. ಒಂದು ಕನ್ನಡದ ಸಿನಿಮಾ ಎಲ್ಲ ಕಡೆ ಹೋದಾಗಲೇ ಪ್ರತಿಯೊಬ್ಬ ಡೈರೆಕ್ಟ್ರು ಕೂಡ ಎಸ್ ನಾವು ಹಿಂಗೆ ಮಾಡ್ಬೋದು ಅಂತ ಮಾಡೋಕ್ಕೆ ಸಾಧ್ಯ ಆಗೋದು. ಎಲ್ಲರೂ ಮಾಡಿದಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಇನ್ನೊಂದು ಲೆವೆಲ್ಗೆ ಹೋಗೋದು. ಈ ಪ್ಯಾನ್ ಇಂಡಿಯಾ ಸಿನಿಮಾಗಳ ಗೆಲುವೇನಿದೆ, ಇದು ಒಬ್ಬರೇ ಒಬ್ಬ ಡೈರೆಕ್ಟರ್ಗೆ ಸಿಗೋವಂಥದ್ದು, ಒಬ್ಬರೇ ಒಬ್ಬ ಪ್ರೊಡ್ಯೂಸರ್ಗೆ ಸಿಗೋವಂಥದ್ದು, ಅಥವಾ ಯಾವುದೋ ಟೀಮ್ಗೆ ಸಿಗೋವಂಥದ್ದು ಅಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾ ಗೆಲುವು ಪ್ರತಿಯೊಬ್ಬ ಕನ್ನಡ ಪ್ರೇಕ್ಷಕರ ಗೆಲುವು, ಪ್ರತಿಯೊಬ್ಬ ನಮ್ಮ ನಿರ್ಮಾಪಕರ ಗೆಲುವು, ನಿರ್ದೇಶಕರ ಗೆಲುವು, ಕನ್ನಡ ಇಂಡಸ್ಟ್ರಿ ಗೆಲುವು. ಅದು ಆಲ್ರೆಡಿ ಇವತ್ತಿನ ದಿನಗಳು ಒಳ್ಳೆ ಬೆಳವಣಿಗೆ ನಾನು ನೋಡ್ತಾ ಇದ್ದೀನಿ. ಯಾಕಂತಂದರೆ ನಾನು ನೋಡ್ತಿದ್ದೆ, ಐ ಗೆದ್ದುಬಿಡಬೇಕು ಸಿನಿಮಾ ಅಂತಾರೆ ಎಲ್ಲರೂ, ಐ ಕಬ್ಜಾ ಮಾಡ್ತಿದ್ದಾರೆ ಗೆಲ್ಲಬೇಕು, ಅದು ಅದು ಗೆದ್ದರೆ ಕನ್ನಡ ಇಂಡಸ್ಟ್ರಿ, ಏ KGF ಮಾಡ್ತಿದ್ದಾರೆ ಗೆಲ್ಲಬೇಕು, ಚಾರ್ಲಿ ಮಾಡ್ತಿದ್ದಾರೆ ಗೆಲ್ಲಬೇಕು. ಈ ಒಂದು ದಿನಗಳು ಇತ್ತೀಚಿನ ದಿನಗಳಲ್ಲಿ ಭಾಳ ಒಂದು ಪಾಸಿಟಿವ್ ದಿನಗಳು ಇವೆಲ್ಲ, ಎಲ್ಲ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಮಾತಾಡ್ತಾ ಇರ್ತಕ್ಕಂಥ ದಿನಗಳು. ಆಮೇಲೆ ನೀವುಗಳು ಕೂಡ ಅಷ್ಟೇ, ಇವತ್ತು ಮುಂಚೆ ನಮಗೆ ಬರೀ ಒಂದು ಪತ್ರಕರ್ತರಿದ್ದರು, ಚಾನಲ್ಸ್ ಇದ್ವಿ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾ, ಅವರುಗಳು ಕೂಡ ನಾನು ನೋಡ್ತಿದ್ದೀನಿ, ಡೇ ಒನ್ನಿಂದ ನೋಡ್ತಾ ಇದ್ದೀನಿ ನಮ್ಮ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ಅಷ್ಟೇ. ಪ್ರತಿ ಸಿನಿಮಾನೂ ಇಡೀ ಎಂಟೈರ್ ಇಂಡಿಯಾಗೆ ತಲುಪೋದಕ್ಕೆ ಕಾರಣ ನೀವುಗಳು ಕೂಡ, ಎಲ್ಲರೂ ಸೇರಿ ಇವತ್ತು ಪ್ಯಾನ್ ಇಂಡಿಯಾ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡೋಂಗೆ ಆಗಿರೋದು ನಿಮ್ಮಗಳೆಲ್ಲರೂ ಸಪೋರ್ಟಿಂದ.